ಸರ್ಕಾರ ದುಡ್ಡು ಕಟ್ತಾ ಇದೆ, ಕೇಂದ್ರದವರು ಆಲೋಟ್ ಮಾಡಿದ್ದಾರೆ, ನಿಮ್ಗೇನ್ ಬಂದಿದೆ? ನಿಮ್ಗೇನ್ ಬಂದಿದೆ? ಶ್ರಮಿಕ ಟ್ರೈನ್ ಹಾಕೊಂಡು ಕಳಿಸಿ ನೀವು ಬೇರೆ ರಾಜ್ಯಕ್ಕೆ, ಇವೆಲ್ಲ ಬೇರೆ ರಾಜ್ಯದಲ್ಲಿ ಆಗಿದೆಯಲ್ಲ, ಆ ರೀತಿ ನೀವು ಕಳಿಸಿ. ಏನೊಂದು 100 ಜನ 100 ಬಸ್ಗಳು ತಂದಿಸಿದ್ರೆ ಆಯ್ತು. ದಯವಿಟ್ಟು ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಾನು ಮನವಿ ಮಾಡ್ಕೊತೀನಿ, ನೀವು ಹೇಳಿ ಎಷ್ಟು ದುಡ್ಡು ಕಟ್ಟಬೇಕು ಅಂತ ಹೇಳಿ. ನಾನು KPCC ವತಿಯಿಂದ ನಾನು ದುಡ್ಡು ಕಟ್ಟಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಎಷ್ಟು ಕಟ್ಟಬೇಕು ಈ ಜನರಿಗೆ ಅಂತ ಹೇಳಿ, ಇವನ್ನೆಲ್ಲ ಐಡೆಂಟಿಫಿಕೇಶನ್ ಕಾರ್ಡ್ ತೊಳಿ, ನಾನು ಕಟ್ಟಿಕೊಡ್ತೇನೆ. ಜನ ನಮ್ಗೆ ಕೊಟ್ಟಿದ್ದಾರೆ ದುಡ್ಡು, ಜನ ನಮ್ಗೆ ಕೊಟ್ಟಿದ್ದಾರೆ ದುಡ್ಡು, ಆ ದುಡ್ಡು ಈ ಬಡವರಿಗೋಸ್ಕರ ಕಟ್ಟಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಆದ್ರೆ ಇವತ್ತು ಇಂಥ ಒಂದು ಅನ್ಯಾಯ ಈ ರಸ್ತೆಗೆ ಇಳಿಸಿಸ್ಬಿಟ್ಟು ಈ ಜನರಿಗೆ, ನಿಮ್ಗೆ ಏನಿಲ್ವಲ್ರಿ ಆ ಮಹಿಳೆಯಲ್ಲಿ ನೋಡ್ರಿ. ಮಾಧ್ಯಮ ಸ್ನೇಹಿತರೆ, ಆ ಮಹಿಳೆಯರ ಜೊತೆ ನೀವು ಇಂಟರ್ವ್ಯೂ ಮಾಡ್ಬೇಕು, ಆ ಹೆಣ್ಮಕ್ಳ ಜೊತೆ ಯುವಕರ ಜೊತೆ ಇಂಟರ್ವ್ಯೂ ಮಾಡ್ಬೇಕು ನೀವು. ಏನು ಅಂತೇಳಿ ಮುಖ್ಯಮಂತ್ರಿಗಳು ನೋಡ್ಬೇಕು. ಏನು ಇಂಟೆಲಿಜೆನ್ಸ್ ಇಲ್ವಾ ನಿಮ್ಮ ಅಧಿಕಾರಿಗಳಿಲ್ವಾ? ಇಲ್ಲಿರೋಂತ ಟ್ರಾನ್ಸ್ಪೋರ್ಟ್ ಅಥಾರಿಟೀಸ್ ಹೇಳ್ತಾ ಇಲ್ವಾ ಏನೂ? ಯಾಕೆ ನೀವು ಕಾಲ್ ಕೊಟ್ರಿ? ವ್ಯವಸ್ಥಿತವಾಗಿ ಮಾಡ್ಬೇಕಾಗಿತ್ತು. ಇಲ್ಲ ಎಲ್ಲೋ ಒಂದ್ ಕಡೆ ಆನ್ಲೈನ್ ಇನ್ನೊಂದು ಏನೋ ಅವ್ರಿಗೆ ಯಾವ ರೀತಿ ಬಂದ್ ಬಂದವ್ರಿಗೆ ಫಸ್ಟ್ ಹೊತ್ತಿಸಿ ಕಳ್ಸಂತು ಏನಾದ್ರು ಮಾಡ್ಬೇಕು. 4 ಗಂಟೆ 5 ಗಂಟೆ 6 ಗಂಟೆ ಬೆಳಗ್ಗೆಯಿಂದ ನೀವು ಊಟನೂ ಇಲ್ವಲ್ರಿ, ತಿಂಡಿನೂ ಇಲ್ವಲ್ರಿ, ಯಾರಿಗೆ ಹೇಳ್ಕೊಳ್ಳೋಣ ಈ ಕಷ್ಟ? ಸಾರಿಗೆ ಮಂತ್ರಿಗಳು ನೋಡ್ರಿ, ಸಾರಿಗೆ ಮಂತ್ರಿ ಇಲ್ಲ ಅಂದ್ರೆ ಇಲ್ಲಿ ಬೇರೆ ಮಂತ್ರಿಗಳು ಇಲ್ವಾ ಬೆಳಗಾಮಲ್ಲಿದ್ರೆ? ಲೇಬರ್ ಮಿನಿಸ್ಟರ್ ಇಲ್ವೇನ್ರಿ ಇಲ್ಲಿ? ಬೇರೆ ಮಂತ್ರಿಗಳು ಇಲ್ವೇನ್ರಿ? ಕಾರ್ಮಿಕ ಬೇರೆ ಮಂತ್ರಿಗಳೆಲ್ಲ ಇಲ್ವೇನ್ರಿ? ಸರ್ಕಾರ ನೋಡ್ರಿ, ಇದು 30 ಜನ ಮಂತ್ರಿಗಳಿಲ್ವಾ ಇಲ್ಲಿ? ಕಳಿಸಿಸ್ಬಿಟ್ಟು ಇವ್ರಿಗೇನು ಅಂತ ಸಾಂತ್ವನ ಹೇಳಿ ಶಕ್ತಿ ಕೊಟ್ಟು ಬಸ್ಗಳು ಕರ್ಕೊಂಡ್ಬಂದು ನಿಲ್ಸಲಿರಿ ಇಲ್ಲಿ. ಇವ್ರಿಗೆಲ್ಲ ಹೋಟ್ಲುಗಳು ಮಾಡಿಕೊಡ್ರಿ ಫಸ್ಟು, ಇವ್ರಿಗೆಲ್ಲ ಇರೋ ಜಾಗ ಮಾಡಿಕೊಡ್ರಿ. ನೀವು ಬಸ್ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಎಲ್ಲೂ ಹೋಯ್ತಾರೆ ಇವರು. ಅವ್ರು ಯಾರು ಹೇಳ್ತಾರೆ ಅದೆಲ್ಲ ಇಜ್ಜಾಲೆಯಿಂದ ನಡ್ಕೊಂಡು ಬಂದಿರಿ ಅಂತ, ಇನ್ಯಾರು ಹೇಳ್ತಾರೆ ಅಬ್ಬಗೇರಿಂದ ನಡ್ಕೊಂಡು ಬಂದಿ ಅಂತ, ಇನ್ಯಾರು ಹೇಳ್ತಾರೆ ಹೊಸ ನೆಲಮಂಗಲಿಂದ ನಡ್ಕೊಂಡು ಬಂದಿದ್ದೀವಿ ಅಂತ. ನೋಡಿ, ಶಿರ್ಸಿಗೆ ಹೋಗೋರು, ಶಿವಮೊಗ್ಗ ಹೋಗೋರು, ಯಾದಗಿರಿಗೆ ಹೋಗೋರು, ಬೆಳಗಾವಿಗೆ ಹೋಗೋರು, ಹಾವೇರಿಗೆ ಹೋಗೋರು, ಎಲ್ಲ ಪಾಪ ಎಲ್ಲ ಲಿಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲರಿ ಕೇರಳ ಗೌರ್ಮೆಂಟು 1008 ರಾಜಸ್ಥಾನ, ಅಲ್ಲಿಂದ ಅಶ್ವಪ್ಪ ಅವ್ರಿಗೆಲ್ಲ ಟ್ರೈನ್ಗಳು ಕೊಟ್ಟು ಎಲ್ಲ ಕಳಿಸ್ತಾ ಇದ್ದಾರೆ. ಏನ್ರಿ ಆಗಿದೆ? ಯಾಕ್ರಿ ಬೇಕು ಈ ಅಧಿಕಾರ ನಿಮ್ಗೆ? ಜಾರ್ಖಂಡ್ ಅಂತ ಚಿಕ್ಕ ರಾಜ್ಯದಲ್ಲಿ ಇವತ್ತು ಎಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ. ನೋಡಿ ಜನರನ್ನ, ನೀವು ಮಾಧ್ಯಮ ಸ್ನೇಹಿತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ, ನೋಡ್ರಪ್ಪ ದಯವಿಟ್ಟು ನೀವು ತೋರಿಸಿದ್ದೀನಿ. ಚೀಫ್ ಮಿನಿಸ್ಟರ್ ಅವ್ರ ಇಂಡಿವಿಜೆಂಟು, ಅವ್ರ ಆಫೀಸು, ಅವ್ರ ಸೆಕ್ರೆಟ್ರಿಗಳು, ಅವ್ರ IAS, ಅವ್ರ KAS, ಅವ್ರ ಡಿಪಾ ಮ್ಯಾನೇಜರ್ಗಳು, ಏನ್ ಮಾಡ್ಬೇಕು ಹೇಳಿ? ಪೊಲೀಸ್ ಅವರು ಏನ್ ಮಾಡ್ಬೇಕು? ಯಾರ ರಕ್ಷಣೆ ಇವ್ರಿಗೆ? ಯಾರ ರಕ್ಷಣೆ ಇವ್ರಿಗೆ? ಒಂದು 200 ಬಸ್ ಮುಗಿದು, 200 ಬಸ್ ಹೇಳಿ ನಾನು ಎಷ್ಟು ದುಡ್ಡು ಕಟ್ಟಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳೇ. ನಾನು ಈ ಬಡವ್ರ ಪರವಾಗಿ ಕಟ್ಟಿದ್ದೇನೆ, ಭಿಕ್ಷೆ ಎತ್ ಕಟ್ತೀನಿ, ಭಿಕ್ಷೆ ಎತ್ ಕಟ್ತೀನಿ ನಾನು. ಇಷ್ಟೋ ಜನ ಕೊಟ್ಟಿದ್ದಾರೆ, ಡೊನೇಷನ್ ಕೊಟ್ಟಿದ್ದಾರೆ, ನಾನು ಕಟ್ಟಕ್ಕೆ ನಾನು ತಯಾರಿದ್ದೀನಿ. ರಿಲೀಫ್ ಫಂಡ್ ಅಂತ ಕೊಟ್ಟಿದ್ದಾರೆ, ಕೊಡೋಣ ಈ ಬಡವ್ರಿಗೆ. ಹೋಗೋಂಗೆ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ ಕೊಡ್ತದೆ ಏನಿದೆ? ಇಡೀ ರಾಜ್ಯದಲ್ಲಿ ಪಾಪ ಬಡವ್ರಿಗೆ. ನೀವು ಬೇರೆ ಬೇರೆ ಪಕ್ಕದ ರಾಜ್ಯ ನೋಡ್ರಿ, ಸಣ್ಣ ರಾಜ್ಯ ತೆಲಂಗಾಣ ನೋಡ್ರಿ, 1 ಟೈಮ್ ಪಾಸ್ ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಈ ಜನರಿಗೆಲ್ಲ ರಕ್ಷಣೆಯನ್ನು ಕೊಡಬೇಕು, ಸಹಾಯಕ್ಕೆ ಬರಬೇಕು. ಇಡೀ ಪೊಲೀಸ್ ವ್ಯವಸ್ಥೆ ಈ ಹೆಣ್ಮಕ್ಳುಗಳಿಗೆ ಕಾವಲಾಗಿ ನೀವು ನಿಂತ್ಕೊಡ್ಬೇಕು. ಈ ಊಟವನ್ನು ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಕಡೆ ಊಟ ಹಂಚದನ್ನ ತಾವು ಯಾರ್ಯಾರು ಊಟ ಹಂಚಾ ಇದ್ದೀರಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು, ಇಲ್ಲೊಂದು 10,000 ಜನ ಇಲ್ಲಿ ಇರ್ಬೋದು, ಅವ್ರಿಗೆಲ್ಲ ತಂದು ಇಲ್ಲಿ ಊಟ ಹಂಚೋಂಥ ವ್ಯವಸ್ಥೆನ ದಯವಿಟ್ಟು ಎಲ್ಲ ಯಾರ್ಯಾರು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದೀರೋ ಇಲ್ಲಿಗೆ ಬಂದು ನೀವು ಊಟ ಹಂಚಬೇಕು. ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.